ಇಷ್ಟು ಇಷ್ಟು ಉದ್ದ ಉದ್ದ ಇದಾವೆ. ಓ ಟೋಲ್ ಕ್ರಾಸ್ ಮಾಡಕ್ಕೆ ಗೈಸ್, ಟೋಲ್ ಕ್ರಾಸ್ ಮಾಡಕ್ಕಿದು. ಇಲ್ಲಿ ಎಲ್ಲೆಲ್ಲಿ ಟ್ರಕ್ಗಳು ನಿಲ್ಸಿರ್ತಾರೆ ಏನು ಕತೆ ಗೊತ್ತೇ ಆಗಲ್ಲ ಗುರು. ಬೈಕರ್ಸ್ ಲೇನ್ ಇಲ್ಲಿದೆ. ನಾಯಿ ಮಾತ್ರ ಸಿಕ್ಕಾಬಟ್ಟೆ ಡೇಂಜರ್ ಗುರು. ಯಾವಾಗ ಎಲ್ಲಿಂದ ಹೆಂಗ್ ಬರುತ್ತೆ ಮಗ? ಇದನ್ನ ಯಾವಾಗ್ಲೂ ಎಲ್ಲರೂ ಒಂದ್ ಕಡೆ ಸ್ಟಾಪ್ ಮಾಡಿ ನಿಲ್ಸಿರೋದನ್ನೇ ನೋಡಿದ್ದೆ. ಯಾವತ್ತು ಮೂವಿಂಗ್ ಅಲ್ಲಿ ಇದ್ದಿದ್ದು ನೋಡೇ ಇರಲಿಲ್ಲ. ಏನ್ ರೋಡ್ ರೋಡೇ ಹೋಗುತ್ತಪ್ಪ ಅದು ಪಶು ಉದ್ದಕ್ಕು. ತುಮಕೂರು ಚಿತ್ರದುರ್ಗ ಹೈವೇಗೆ ಸ್ವಾಗತ, ಸುಸ್ವಾಗತ. ಈಗ ನೋಡಪ್ಪ ರೋಡ್ಸ್ ಒಂದು ಸ್ವಲ್ಪ ಸಮಾಧಾನ ಆಗಲ್ಲ, ಬೆಲೆಗೆ ಚೆನ್ನಾಗಿದೆ. ಇದಕ್ಕೆ ಮುಂಚೆ ಅಂತೂ ಡಿವಿಯೇಷನ್ ಮೇಲೆ ಡಿವಿಯೇಷನ್ಗಳು. ಯಾಕೆ ಕೇಳ್ತೀರಾ? ಎಲ್ಲೆಲ್ಲಿ ಗುಂಡಿ ಹಾಕ್ತವ್ರೆ, ಎಲ್ಲೆಲ್ಲಿ ಗುಡ್ಡ ಥರ ಮಣ್ಣು ಏರೋರೆ ಗೊತ್ತಾಗ್ತಾನೆ ಇರಲಿಲ್ಲ. ಬಟ್ ಮಜಾ ಇತ್ತು, ಚೆನ್ನಾಗಿತ್ತು. ಮೋಸ್ಟ್ಲಿ ಅದೇ ರೀಸನ್ಗೆ ಅನಿಸುತ್ತೆ ನಮ್ಗೆ ಅಷ್ಟೊತ್ತು ತೋರಿಸ್ತಾ ಇದ್ದಿದ್ದು. 5-6 hours ಏನೋ ತೋರಿಸ್ತಾ ಇತ್ತು. ಬರ್ತಾ ಬರ್ತಾ ಒಂಥರ ಫಾಗಿ ವೆದರ್ ಜಾಸ್ತಿ ಆಗ್ತಾ ಇದೆ. ಆ್ಯಂಡ್ ಅದ್ರ ಜೊತೆಗೆ ಗಾಳಿನೂ ಸಿಕ್ಕಾಬಟ್ಟೆ ಹೊಡಿತಾ ಇದೆ, ಅಂದರೆ ಚಳಿ ಗಾಳಿ. ಕೈಯೆಲ್ಲ ಒಂಥರ ಫ್ರೀಸ್ ಆದಂಗೆ ಆಗ್ತಾ ಇದೆ, ಚಳಿ ಗೊತ್ತಾಗ್ತಾ ಇದೆ. ಆ ಸಡನ್ ಡ್ರಾಪ್ ಟೆಂಪ್ರೇಚರಲ್ಲಿ ಮೇ ಬಿ ಈ ಒಂದು ರೀಜನಲ್ಲಿ ಆ ಥರ ಇರ್ಬೋದಾ ಏನೋ ಗೊತ್ತಿಲ್ಲ. ಬಟ್ ಆಲ್ಮೋಸ್ಟ್ ಒಂದು 5-6 kilometers ಹೆವಿ ಚಳಿ ಫೀಲ್ ಆಗ್ತಿದೆ. ಕೈಯೆಲ್ಲ ಒಂಥರ ನಮ್ಮ ಆಗ್ತಾ ಇದೆ. ಫ್ಯೂಯಲಿಗೆ ಸ್ಟಾಪ್ ಮಾಡಬೇಕು ಅಂದ್ಕೊಂಡೆ, ಬಟ್ ಹೊಡಿತಾನೇ ಇದ್ದೀನಿ. ಎಷ್ಟು 99.5 kilometers ಮುಗಿಸಿದ್ದೀವಿ ಮನೆಯಿಂದ. ಚಿತ್ರದುರ್ಗ 108 kilometers. ಚಿತ್ರದುರ್ಗದ ಕಲ್ಲಿನ ಕೋಟೆಗೂ ಒಂದು ರೌಂಡ್ ಹೋಗ್ಬೇಕು ಗೈಸ್. ಅಲ್ಲೂ ಹೋಗಿಲ್ಲ ನಾನು. ಮುಂದೆ ಪೆಟ್ರೋಲ್ ಬಂಕ್ ಇದೆ ಅಂತ ಹಾಕಿದ್ದಾರೆ, ನೋಡೋಣ. 25 kilometers ಇದೆಯಂತೆ, ಅದು ಸಿಕ್ಕಾಬಟ್ಟೆ ದೂರ ಆಗೋಯ್ತು. ಏನಿದು ಎಲ್ಲ ಎಲ್ಲೆಲ್ಲಿ ಬೇಕೋ ಅಲ್ಲಲ್ಲಿ ಇಳಿಸ್ಕೊಂಬಿಟ್ಟವ್ರಲ್ಲ ಗುರು ಇದನ್ನ. ಯಪ್ಪ ದೇವ್ರೆ, ಇಷ್ಟು ಇಷ್ಟು ಉದ್ದ ಉದ್ದ ಇದಾವೆ. ಓ ಟೋಲ್ ಕ್ರಾಸ್ ಮಾಡಕ್ಕೆ ಗೈಸ್, ಟೋಲ್ ಕ್ರಾಸ್ ಮಾಡಕ್ಕಿದು. ಎಷ್ಟು ಉದ್ದ ಇದೆ ನೋಡ್ರಿ. ಆ್ಯಂಡ್ ಇವೆಲ್ಲ ಎಸ್ಕಾಟ್ ವೆಹಿಕಲ್ ಹಿಂದ್ಗಡೆ ಒಂದು ಇರ್ತಾವಲ್ಲ ಅವು. ನಾವು ಲೆಫ್ಟಿಗೆ ಹೋಗ್ಬೇಕು, ಇದೊಂದೇ ದಾರಿ ಇರೋದು ನಮಗೆ. ಇಷ್ಟು ಉದ್ದ ಇದೆ, 1 kilometer ನಿಂತವ ಗುರು ಇವು. ಏನಾಯ್ತು ನಮ್ಮ ಲೋಕೇಶ್ ಬ್ರೆ, ಕಲ್ಲು ಇತ್ತವ್ರೆ ಇಲ್ವಾ ಇಲ್ಲಿ ಜಾಗ? ಶಿಟ್, ಆ್ಯಕ್ಚುಲಿ ಅವರೇ ಕರೆಕ್ಟಾಗಿ ಹೋದರು, ನಾವೇ ತಪ್ಪು ಬಂದಿದ್ದು. ಇಲ್ಲಿ ಎಲ್ಲೆಲ್ಲಿ ಟ್ರಕ್ಗಳು ನಿಲ್ಸಿರ್ತಾರೆ ಏನು ಕತೆ ಗೊತ್ತೇ ಆಗಲ್ಲ ಗುರು. ಬೈಕರ್ಸ್ ಲೇನ್ ಇಲ್ಲಿದೆ. ಹ್ಞೂ ನೋಡಿ, ಆ್ಯಕ್ಚುಲಿ ಇದು ಬೈಕರ್ಸ್ ಲೇನ್, ಟ್ರಕ್ ಅಡ್ಡ ನಿಲ್ಸಾರೆ ಕಾಣ್ದಂಗೆ. ಅಲ್ಲೂ ಬರ್ಬೋದಾಗಿತ್ತು ನಾನು. ಇದು ಪಾಸ್ ಆಗ್ತಾಯಿದೆ ನೋಡ್ರಿ, ಹೆಂಗೆ ಪಾಸ್ ಆಗ್ತಾಯಿದೆ, ಅಲ್ಲಾಡ್ತಾ ಇತ್ತಿದು. ಹಾಂ ಸ್ಟಾಪ್ ಹಾಕೋಣ, ಫ್ಯೂಯಲಿಗೆ ಹಾಕ್ಬೇಕು ನೆಕ್ಸ್ಟು. ಫ್ಯೂಯಲು ಹಾಂ ಬರೀ ಇಲ್ಲೇ ಸ್ಟಾಪ್ ಹಾಕೋಣ, ಆಮೇಲೆ ಫ್ಯೂಯಲ್ ಹಾಕ್ಸೋಣ. ಹಂಗೆ ಹೋಗೋಣ, ಸ್ಟಾಪ್ ಹಾಕೋಣ ಇವಾಗ, ಹಂಗೆ ಫ್ಯೂಯಲ್ ಹಾಕ್ಸೋಣ. ಮುಂದಕ್ಕೆ ಲಾಸ್ಟ್ ಪಾಯಿಂಟಿಗೆ ಬಂದಿದೆ ಫ್ಯೂಯಲು. ಇನ್ನೇನು ಕೆಚ್ಚತಾನೆ ಕೂತ್ಕೊಂಡಿದ್ದೀನಿ, ಅವಾಗಿಂದ ಹಾಕ್ಸ್ಬೇಕು ಫ್ಯೂಯಲ್ನ ಅಂತ. ಏನೋ ಕೊಟ್ಬಿಡಿ ಅಣ್ಣ, 2 tea 2 ಸೊ ಟೀ ಕುಡಿಯೋಣ. ಟೈಮ್ ಎಷ್ಟಾಗಿದೆ? 5 hours ಕರೆಕ್ಟಾಗಿ 5 hours. ಎಷ್ಟು? 120 kilometers ನಾವು ಬಂದಿದ್ದೀವಿ. 100 ಹಂಗಾರೆ 130 ಬಂದಿರ್ತೀವಿ. ಅಲ್ಲಿ ನಮ್ದಕ್ಕೆ 20-25 ಇದೆ ಆಲ್ಮೋಸ್ಟ್, ಅದ್ರ ಹತ್ರ ಹತ್ರನೇ. ಚಿಯರ್ಸ್ ಗೈಸ್. ಅವ್ರಿಗೆ ಚಿಯರ್ಸ್ ಹೊಡಿಬೇಕು, ಕರೆಕ್ಟ್. ನಾನು ಕುಡಿಯಕ್ಕೆ ಹೋದೆ. ಚಿಯರ್ಸ್. ನಾಯಿ ನಿಮ್ ನೋಡಿ ಗೈಸ್, ಇವ್ರಿಗೂ ಬಂತಂತೆ ನಾಯಿ ಅಡ್ಡ. ನಾಯಿ ಮಾತ್ರ ಸಿಕ್ಕಾಬಟ್ಟೆ ಡೇಂಜರ್ ಗುರು. ಯಾವಾಗ ಎಲ್ಲಿಂದ ಹೆಂಗ್ ಬರುತ್ತೆ ಮಧ್ಯದಲ್ಲಿ ಅಂತ ಹೇಳಕ್ಕಾಗಲ್ಲ. ನನಗೂ ಎಕ್ಸ್ಪೀರಿಯನ್ಸ್. ನಾನು ಹೇಳಿ, ನಾನು ಆಕ್ಚುಲಿ ಅನ್ಕೊಂಡೆ ಓಕೆ ಹೊಡೆದೆ ಹಾಯ್ಕೊಂಡೆ ನಾನು ಅಂತ. ಬಟ್ ಹೆಂಗೋ ಗ್ಯಾಪಲ್ಲಿ ನಾನು ಮಿಸ್ ಆದೆ. ಇವರು ಫುಲ್ ಸ್ಟಾಪ್ ಮಾಡಿಬಿಟ್ಟಿದ್ರು, ಬರಲೇ ಇಲ್ಲ ಹಿಂದ್ಗಡೆ. ಸೊ ಅದಕ್ಕೆ ನಾನು ಸ್ಲೋ ಮಾಡ್ಕೊಂಡು ನಿಂತ್ಕೊಂಡೆ. ಆಮೇಲೆ ಬಂದರು, ಅವಾಗ ಹೇಳಿದ್ರು ಹಿಂಗೆ ನಾ ಎಡ್ಡ ಬಂತು. ಓಕೆ ಸೊ ಬ್ರೇಕ್ ಆಯಿತು,
ಸ್ವಲ್ಪ ಐ ಕೆಸರು. ಸೊ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ಇವಾಗ ಹೊರಡ್ತಾ ಇದ್ದೀವಿ. ಬ್ರೇಕ್ ಬೇಕು ನಮಗೂ ಅಂತ ಅನಿಸ್ತಿತ್ತು. ಇನ್ನೂ 10 ಕಿಲೋಮೀಟ್ರ್ ಸಿರಾ. ಸೊ ಸಿರಾನಲ್ಲೇ ಪೆಟ್ರೋಲ್ ಬಂಕ್ಗಳಿದ್ದಾವೆ, ಅಲ್ಲೇ ಹೋಗ್ಬಿಡಿ ಅಂದರು. ಅಲ್ಲಿ ಕೇಳಿದ್ವಿ ಲೋಕಲಲ್ಲಿ. ಸೊ ನಾವೀಗ ಹೈವೇ ಬಿಟ್ಟು ಸರ್ವಿಸ್ ರೋಡಲ್ಲಿ ಹೋಗ್ತಾ ಇದ್ದೀವಿ ಪೆಟ್ರೋಲ್ಗೋಸ್ಕರ. ಇಲ್ಲಿ ಮುಂದೆ ಒಂದು ಪೆಟ್ರೋಲ್ ಸ್ಟೇಷನ್ ಇದೆ, ಓಪನ್ ಇದ್ದರೆ ಸಾಕು. ಯಾಕೋ ಲೈಟ್ಸ್ ಯಾವುದು ಆನ್ ಇರೋ ಹತ್ರ ಕಾಣ್ತಾ ಇಲ್ಲ. ಓಪನ್ ಇರುತ್ತಾ ಇಲ್ವ ಗೈಸ್? ಪಟ್ ಅಂತ ಗೆಸ್ ಮಾಡಿ, ಪಟ್ ಅಂತ ಗೆಸ್ ಮಾಡಿ. ಓಪನ್ ಇಲ್ಲ ಗುರು. ಅಯ್ಯೋ, ಇದು ಸ್ಟೇಷನೇ ಸ್ಟಾರ್ಟ್ ಆಗಿಲ್ಲ. ವೆರಿ ಗುಡ್. ಮುಂದೆ ಇಂಡಿಯನಲ್ ಇದೆ, ಅಟ್ಲೀಸ್ಟ್ ಅದಾರು ಓಪನ್ ಆಗಿದೆಯಾ ಇಲ್ವ ಗೆಸ್ ಮಾಡಿ ಗೈಸ್. ಪಟ್ ಅಂತ ಕಮೆಂಟ್ ಮಾಡಿ. ಇದು ಓಪನ್ ಇದೆ, ಓಪನ್ ಇದೆ, ಓಪನ್ ಇದೆ. ಹಣ ಫುಲ್ ಟ್ಯಾಂಕ್ ಮಾಡ್ಬಿಡಿ. ಸೊ ಲೆಟ್ಸ್ ಗೋ ಗೈಸ್. ಇಲ್ಲೊಂದು ಹೋಯ್ತಾ ಐತೆ, ಇಲ್ಲೊಂದು ಹೋಯ್ತಾ ಐತೆ. ಇವ್ರೇನ್ ರೋಡ್ನೇ ಆಕ್ರಮಿಸ್ಕೊಂಡ್ಬಿಟ್ಟವ್ರೆ. ಅಲ್ಲಿ ಲೆಫ್ಟಲ್ಲಿ ಅಷ್ಟು ಜಾಗ ಇದೆ, ಪ್ರಾಪರಾಗಿ ಪ್ಲ್ಯಾನಿಂಗು ಗೀನಿಂಗು ಎಲ್ಲ ಇಟ್ಕೊಂಡೇನು ಹೋಗ್ತಾ ಇಲ್ಲ. ಅದು ಎಕ್ಸ್ಪ್ಲೋರ್ ಮಾಡ್ಬೇಕು, ಇದು ಎಕ್ಸ್ಪ್ಲೋರ್ ಮಾಡ್ಬೇಕು, ಈ ಜಾಗ ಹೋಗ್ಬೇಕು, ಈ ಜಾಗ ಹೋಗ್ಬೇಕು ಅಂತ. ನಾರ್ಮಲಾಗಿ 1-3 ಡೇಸ್ ಸ್ಪೆಂಡ್ ಮಾಡೋಣ ಅಲ್ಲಿ ಹೋಗ್ಬಿಟ್ಟು ಅಂತ ಅಂದ್ಬಿಟ್ಟು ಹೋಗ್ತಾ ಇರೋದು. ಸೊ ನೋಡೋಣ ಆ ಫ್ಲೋರ್ ಏನೇನಾಗುತ್ತೆ, ಎಲ್ಲೆಲ್ಲಿ ಹೋಗ್ತೀವಿ ಅದೆಲ್ಲದೂ ಮಾಡೋಣಂತೆ. ಬಟ್ ಯಾವುದು ಪ್ಲ್ಯಾನ್ ಇಲ್ದಂಗೆ ಜೀರೋ ಪ್ಲ್ಯಾನ್ಸಲ್ಲಿ ಹೋಗ್ತಿರೋದು ಇದೇ ಮೊದಲನೇ ಸರಿ ನಾನು. ಒಂದು ಚೇಂಜ್ಗೋಸ್ಕರ ಇದರಿಂದ ಮುಂದಕ್ಕೆ ನಮ್ಮ ಲೋಕೇಶ್ ಬ್ರೋಗೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಸ್ವಲ್ಪ ಕೆಲಸ ಬಂದ್ಬಿಡ್ತು. ಸೊ ಹಾಗಾಗಿ ಅವ್ರು ಅದ್ರಲ್ಲಿ ಬಿಸಿ ಆದರು. ಆ್ಯಂಡ್ ನಾನು ಈ ರೂಟ್ ಮಾಡಿರೋದು ತುಂಬಾ ಅಪರೂಪ. ಇದೇ ರೂಟಲ್ಲಿ ನನ್ನ ಫ್ರೆಂಡ್ ಒಬ್ಬ ಇದ್ದ. ಸೊ ಅವನು ಮೀಟ್ ಮಾಡಬೇಕು ಅಂತ ಸುಮಾರು ತಿಂಗಳುಗಳಿಂದ ಪ್ಲಾನ್ ನಡೀತಾ ಇತ್ತು, ಬಟ್ ಆಗಿರಲಿಲ್ಲ ಮೀಟ್ ಮಾಡೋದಕ್ಕೆ. ಹಿಂದೆ ನಾನು ಒಬ್ಬನೇ ಇದ್ನಲ್ಲ ಅಂತ ಹೇಳ್ಬಿಟ್ಟು ಒಂದು ಫೋನ್ ಹಾಕಿದೆ ಅವನಿಗೆ. ಸರಿ ಅಂತ ಬರ್ತೀನಿ ಅಂತ ಬಂದ, ಬಟ್ ಬರೋದೊಂದು ಸ್ವಲ್ಪ ಲೇಟ್ ಆಗ್ಬಿಟ್ಟಿತ್ತು. ಅವನು ಒಂದು ಸ್ವಲ್ಪ ಕೆಲಸದಲ್ಲಿ ಬಿಸಿ ಇದ್ದ. ಅವನು ಬಂದ ಮೇಲೆ ಏನೇನಾಯಿತು ಅಂತ ನೋಡಿ ನೀವೆ. ಓಕೆ, ಸೊ ಗೈಸ್ ಫೈನಲಿ ಸ್ವಲ್ಪ ಬ್ರೇಕ್ ನಂತರ ಸಿಗ್ತಾ ಇದ್ದೀನಿ. ಸೊ ಆ್ಯಕ್ಚುಲಿ ನಮ್ಮ ಲೋಕೇಶ್ ಬ್ರೋ ಒಂಚೂರು ಕೆಲಸ ಬಂದ್ಬಿಡ್ತು. ಸೊ ಅದಕ್ಕೋಸ್ಕರ ಅವ್ರು ಹೊರಟರು ಹೋಗಿ ಸರಿನೂ ಅದೇ ಸೇಮು. ಸೊ ಇಲ್ಲೇ ಆ್ಯಕ್ಚುಲಿ ಇಲ್ಲಿ ಕೆಲಸದ ಮೇಲೇ ಅವ್ರು ಬಂದಿದ್ದು. ಸಿರಾ ಫ್ರೆಂಡು. ಸೊ ನೋಡಿ ಊರ ಹೆಸರೇ ಬರ್ತಾ ಇಲ್ಲ. ಬೆಂಗಳೂರು ಫ್ರೆಂಡ್ ಹಾಂ, ಇಲ್ಲಿದಲ್ಲ ಬೆಂಗಳೂರು ಫ್ರೆಂಡು. ಇಲ್ಲಿ ಬಂದ್ಬಿಟ್ಟು ಅಣ್ಣ ಇದ್ರು, ಅದಕ್ಕೆ ಸರಿ ಒಂದು ರೌಂಡ್ ಹಾಕು ಹಾಕು ಅವಾಗ ಹೇಳ್ತಿದ್ರು. ಸರಿ ಆಯ್ತು ಅಂತ ಫೈನಲ್ ಆಗಿ ಇವತ್ತು ಟೈಮ್ ಕೂಡ ಬಂತು ಹೋಗ್ಬಿಟ್ಟು ಮೀಟ್ ಆಗಕ್ಕೆ. ಈಗ ಹೈವೇ ಬಿಟ್ಬಿಟ್ಟು ಸರ್ವಿಸ್ ರೋಡಲ್ಲಿ ಹೋಗ್ತಾ ಇದ್ದೀವಿ. ಅಲ್ಲಿ ಮುಂದೆ ಕಾರ್ ಕಾಣ್ತಿದ್ದ. ಸೊ ನನ್ನ ಫ್ರೆಂಡೇ. ಸೊ ಅವ್ರ ತೋಟದ ಮನೆಗೆ ಹೋಗೋಣ, ಒಂದ್ಸರಿ ಅವ್ರ ತೋಟ ನೋಡೋಣ, ಏನೇನೋ ಬೆಳೆ ಹಾಕಿದ್ದಾರೆ ಅಂತೆಲ್ಲ ಹೇಳ್ತಿದ್ದ ಅವಾಗಿಂದನು. ಸೊ ಅದನ್ನ ನೋಡೋಕಾರು ಬಾ ಅಂತ ಯಾವಾಗಲೂ ಹೇಳ್ತಿದ್ದ. ಸೊ ಹೋಗಿ ಬರೋಕ್ಕೆ ಟೈಮ್ ಇರಲಿಲ್ಲ, ಈ ರೂಟ್ ಮಾಡಿರಲಿಲ್ವಲ್ಲ. ಅಂದರೆ ಮಾಡಿದ್ದೆ, ಬಟ್ ಬೇರೆ ಡೆಸ್ಟಿನೇಷನ್ಗಳಿದ್ವು. ನೋಡಿ ಗೈಸ್ ತೋಟ ಹೆಂಗಿದೆ, ಎಷ್ಟು ಸಗಲಾಗಿದೆ ನೋಡಿ. ಫುಲ್ಲು ಬೆಳೆ, ಫುಲ್ ಗ್ರೀನರಿ. ಆಹಾ, ಮರದ ಕೆಳಗೆ ಉಯ್ಯಾಲೆ. ಇನ್ನೇನು ಬೇಕು ಹೇಳಿ. ಹಳೆ ಚೇತಕ್ಕೊಂದು. ಓ ಓ ಓ, ಮಗ ಕಟ್ಟಿದ್ಯಾ ಬಿಟ್ಟಿದ್ಯಾ? ಕಟ್ಟಿದ್ಯಾ ತಾನೇ ಮಗ? ಹಾಂ ಭಯ. ಸ್ಟೋರಿಗಳು ನೋಡಿದ್ದೀರಿ, ಒಂದ ಎರಡ ಇರೋದು ಎಷ್ಟಿದೆ? ಮೂರಿದೆ ಗುರು. ಓ ಏನ ಬಿಡ್ರ, ಇಲ್ಲ ಇಲ್ಲ ಮಗ. ಹೇ ಹೇ